ಚಿಕ್ಕೋಡಿ ತಾಲೂಕಿನ ಚಿಂಚಿನಿಯ ಸಿದ್ಧ ಸಂಸ್ಥಾನ ಮಠದಲ್ಲಿ ಬಿಜೆಪಿ ಮುಖಂಡ ಮಹಂತೇಶ್ ಕೌಡಿಗಿಮಠ ಅವರನ್ನು ಕೃಷಿಕರು ಸತ್ಕರಿಸಿದರು. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ. ಕೃಷಿಕರಿಂದ ಸತ್ಕಾರ ಸ್ವೀಕರಿಸಿದ ಕೌಡಿಗಿಮಠ. ಚಿಕ್ಕೋಡಿ ತಾಲೂಕಿನ ಚಿಂಚಿನಿ ಗ್ರಾಮದಿಂದ ಪಟ್ಟಣಕುಡಿವರೆಗಿನ ನೀರಾವರಿ ವಂಚಿತ 19 ಗ್ರಾಮಗಳ ಭೂಮಿಗೆ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯಡಿ ನೀರಾವರಿ ಸೌಕರ್ಯ ದೊರಕಲಿದೆ ಎಂದು ಬಿಜೆಪಿ ಮುಖಂಡ ಮಹಂತೇಶ್ ಕೌಡಿಗಿಮಠ ಹೇಳಿದರು. ತಾಲೂಕಿನ ಚಿಂಚಿನಿ ಗ್ರಾಮದ ಸಿದ್ಧ ಸಂಸ್ಥಾನ ಮಠದಲ್ಲಿ ಯೋಜನಾ ವ್ಯಾಪ್ತಿಯ ಗ್ರಾಮಗಳ ರೈತರಿಂದ ಸತ್ಕಾರ ಸ್ವೀಕರಿಸಿ ಅವರು ಮಾತನಾಡಿದರು. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕಾಗಿ ಕಳೆದ 12 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರಲಾಗುತ್ತಿದ್ದು ಕೃಷ್ಣಾ ನದಿಯಿಂದ ಏತ ನೀರಾವರಿ ಯೋಜನೆ ಮೂಲಕ ನೀರಾವರಿ ಸೌಲಭ್ಯ ಕಲ್ಪಿಸುವ ಮಹತ್ವಾಕಾಂಕ್ಷೆಯ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಆಡಳಿತಾತ್ಮಕ ಮಂಜೂರಾತಿ ನೀಡಿರುವ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿದೆ. ಚಿಂಚಿನಿ ಸೇರಿದಂತೆ ನೀರಾವರಿ ವಂಚಿತ ಗ್ರಾಮಗಳಿಂದ 16 ಕಿಲೋಮೀಟರ್ ಅಂತರದಲ್ಲಿ ಕೃಷ್ಣಾ ಮತ್ತು ದೂದಗಂಗಾ ನದಿಗಳು ಹರಿಯುತ್ತಿವೆ. ಘಟಪ್ರಭಾ ಬಲದಂಡೆ ಕಾರುವೆಯ ಕೊನೆಯಂಚಿನ ಗ್ರಾಮಗಳಿಗೆ ನೀರು ತಲುಪುತ್ತಿಲ್ಲ. ಈ ಕುರಿತು ನಾವು ವಿಧಾನ ಪರಿಷತ್ನಲ್ಲಿ ಹಲವು ಬಾರಿ ಧ್ವನಿ ಎತ್ತಿದ್ದೇವೆ. ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ಕೃಷ್ಣಾ ನದಿ ನೀರನ್ನು ಕಾಲುವೆಗೆ ಎತ್ತಿ ಕೊನೆಯಂಚಿನ ಗ್ರಾಮಗಳಿಗೆ ನೀರಾವರಿ ಸೌಕರ್ಯ ಕಲ್ಪಿಸಲು ಸಲಹೆ ನೀಡಿದೆ. ಆ ಯೋಜನೆ ಈಗ ಸಾಕಾರಗೊಂಡಿದೆ ಎಂದರು. ಚಿಂಚಿನಿ ಸೇರಿದಂತೆ 19 ಗ್ರಾಮಗಳಿಗೆ ನೀರಾವರಿ ಸೌಕರ್ಯ ಕಲ್ಪಿಸುವ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕಾಗಿ 2009 ಹೋರಾಟ ಮಾಡಿದ್ದೇನೆ. ಅದಕ್ಕೆ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ, ಸಚಿವ ಉಮೇಶ್ ಕತ್ತಿ, ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮೊದಲಾದವರು ಸಾಥ್ ನೀಡಿದ್ದಾರೆ. ಪರಿಣಾಮವಾಗಿ ಜುಲೈ 4 ನಡೆದ ಕರ್ನಾಟಕ ನೀರಾವರಿ ನಿಗಮದ 99ನೇ ಮಂಡಳಿ ಸಭೆಯಲ್ಲಿ ಯೋಜನೆ ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ಮಂಜೂರಾತಿ ದೊರೆತಿದ್ದು ಮೊದಲ ಕಂತಿನಲ್ಲಿ 100 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ಯೋಜನೆ ಮಂಜೂರಾತಿಗೆ ಸಹಕರಿಸಿದ ಸಿಎಂ ಸೇರಿದಂತೆ ಎಲ್ಲ ಸಚಿವರು ಮುಖಂಡರಿಗೂ ಈ ಭಾಗದ ಕೃಷಿಕರು ಚಿರಋಣಿಯಾಗಿದ್ದಾರೆ ಎಂದರು. ಭಾರತ ದೇಶ ಕೃಷಿ ಪ್ರಧಾನವಾಗಿರತಕ್ಕಂತ ದೇಶ, ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಕ್ಕಂತ ನಾವು ರೈತನಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ರೈತನ ಹೊಲಕ್ಕೆ ನೀರು ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರಗಳು ಕಾಲಕಾಲಕ್ಕೆ ಮಾಡ್ತಾ ಬಂದಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದದಿಂದ 2009 ಪ್ರಥಮ ಬಾರಿಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆದ ನಂತರ ಚಿಕ್ಕೋಡಿ ತಾಲೂಕಿನ ಈ ಭಾಗ ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಭಾಗ, ವಿಶೇಷವಾಗಿ ಚಿಂಚಿನಿ ಇಂದ ಹಿಡಿದು ಪಟ್ಟಣಕುಡಿಗಿರ್ತಕ್ಕಂಥ ಈ ಭಾಗ ಅತ್ಯಂತ ಕಷ್ಟವನ್ನು ಮಾಡತಕ್ಕಂಥ ಮತ್ತು ತಮ್ಮ ಕಾಯಕದಿಂದ ಜೀವನವನ್ನು ನಡೆಸತಕ್ಕಂಥ ಅತ್ಯಂತ ಕಷ್ಟ ರೈತರು ಈ ಭಾಗದಲ್ಲಿದ್ದು ನೀರಾವರಿಯಿಂದ ವಂಚಿತವಾಗಿರತಕ್ಕಂಥ ರೈತರು ಈ ಭಾಗದಲ್ಲಿ ಇದ್ದಾರೆ ಅಂತಕ್ಕಂಥ ಅರಿವು ಮೊದಲಿನಿಂದಲೂ ನನಗೆ ನಮ್ಮ ತಂದೆಯವರಿಂದ ಇದನ್ನು ನೋಡ್ಕೊಂತ ಬಂದಿರತಕ್ಕಂಥ ಒಂದು ಭಾಗ. ಇಲ್ಲಿರ್ತಕ್ಕಂಥ ರೈತರು ಕೃಷಿಯನ್ನ ಆಧಾರವಾಗಿಟ್ಟುಕೊಂಡು ಯಾವಾಗಲೂ ಮಳೆಯ ಕಡೆ ಮುಖ ಮಾಡತಕ್ಕಂಥ ಈ ಭಾಗದ ಜನ ನೀರಾವರಿ ಆಗಬೇಕು, ಪಕ್ಕದಲ್ಲಿಯೇ ಕೃಷ್ಣಾ ನದಿ ಹರಿತಾ ಇದೆ, ಇದಕ್ಕೆ ಮೊದಲನೇ ಹಂತಕ್ಕೆ 0.52 TMC ಅಂದ್ರೆ ಅರ್ಧ TMC ನೀರನ್ನ ಮಂಜೂರಿ ಮಾಡಿದವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಆವಾಗಲೂ ಸಹಿತ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದರು. ಬಜೆಟ್ನಲ್ಲಿ ಮಹಾಲಕ್ಷ್ಮಿ ಯಾತ ನೀರಾವರಿ ಘೋಷಣೆ ಮಾಡಿದರು. ಒಂದು ಪ್ರಾಥಮಿಕ ನೀಲನಕ್ಷೆ DPR ರೆಡಿ ಆಗಿತ್ತು. ಬರೀ 130 ಕೋಟಿ ರೂಪಾಯಿಗಳ ಪ್ರಾಥಮಿಕ ಯೋಜನೆ ನಿರ್ಮಾಣ ಆಗಲಿಕ್ಕೆ ತಯಾರಾಗಿತ್ತು. ಅದನ್ನ ದೂದಗಂಗಾದಿಂದ ನೀರು ತರಬೇಕು, ವೇದಗಂಗಾದಿಂದ ತರಬೇಕಂತಕ್ಕಂಥ ಜಿಜ್ಞಾಸೆಯಲ್ಲಿ ಅಧಿಕಾರಿಗಳಿದ್ದಾಗ ನಾನು ಅಧಿಕಾರಿಗಳಿಗೆ ಹೇಳಿದೆ, ದೂದಗಂಗಾ ಮತ್ತು ವೇದಗಂಗಾದಲ್ಲಿ 12 ತಿಂಗಳು ನೀರು ಇರೋದಿಲ್ಲ. ನಾವು ಏನಾದರೂ ಈ ಯೋಜನೆಯನ್ನು ಮಾಡಬೇಕಾದ್ರೆ ಅದನ್ನು ಕೃಷ್ಣಾದಿಂದಲೇ ಮಾಡಿದಾಗ ಮಾತ್ರ ಈ ಯೋಜನೆಗೆ ಸಂಪೂರ್ಣವಾಗಿರ್ತಕ್ಕಂಥ ನೀರಿನ ಲಭ್ಯತೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಜನ ಅದನ್ನು ನಂಬಿದರು. ಜನ ಕಾಂಗ್ರೆಸ್ಗೆ ಮತದಾನ ಮಾಡಿದ್ರು, ಅವರಿಗೆ ಆಶೀರ್ವಾದ ಮಾಡಿದ್ರು, ಅವರು ಶಾಸಕರು ಆದರು ಈ ಭಾಗದಿಂದ. ಆದರೆ 4 ವರ್ಷಗಳ ಕಾಲ
ಸಾಲ ಯೋಜನೆ ಕಡೆ ಯಾರು ಹೊಳೆ ನೋಡಲಿಲ್ಲ ಯೋಜನೆ ಎಲ್ಲಿ ಐತಿ ಡಿಪಿಆರ್ ಯಾರು ಮಾಡಿದರ ಯೋಜನೆಗೆ ತಗಲ್ತಕ್ಕಂತ ವೆಚ್ಚ ಎಷ್ಟು ಅಂತಕಂತದನ್ನ ಸಹಿತ ಯಾರು ಚರ್ಚೆ ಮಾಡಲಿಲ್ಲ ವಿಧಾನ ಪರಿಷತ್ತಿನಲ್ಲಿ ಹಲವಾರು ಬಾರಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದೆ ಮಾನ್ಯ ನೀರಾವರಿ ಸಚಿವರೇ ನೀವೇ ವಾಗ್ದಾನ ಮಾಡಿದಂತ ಮಹಾಲಕ್ಷ್ಮಿ ಯಾತ ನೀರಾವರಿಗೆ ಮಂಜೂರಾತಿಯನ್ನು ಕೊಡಿ ನಿಮ್ಮ ಹೆಸರು ಆಗಲಿ ನನಗೆ ನನ್ನ ಹೆಸರು ಬೇಕಾಗಿಲ್ಲ ಆದರೆ ನಮ್ಮ ಜನರಿಗೆ ನೀರು ಕೊಡಿ ಅಂತಕಂತ ಮಾತನ್ನ ನಾನು ಆ ಸಂದರ್ಭದಲ್ಲಿ ಹೇಳಿದೆ ಆದರೆ ಅವರು ಅದನ್ನ ಕಿವಿ ಮೇಲೆ ಹಾಕೊಳ್ಳಲಿಲ್ಲ ಯಾರಾದರೂ ನಾವು ಇದನ್ನು ಮಂಜೂರಾತಿ ಮಾಡಿದ್ರೆ ಇದಕ್ಕೆ ಔಟಿಗೆ ಮಟ್ಟಿಗೆ ಉಪಯೋಗ ಆಗುತ್ತದೆ ಅಂತಕಂತ ಮಾನಸಿಕತೆ ಅವರಲ್ಲಿ ಇತ್ತು ಏನೋ ಗೊತ್ತಿಲ್ಲ ನನಗೆ ಚಿಂಚನಿಯ ಅಲ್ಲಮಪ್ರಭು ಸ್ವಾಮೀಜಿ ಆಶೀರ್ವಚನ ನೀಡಿದರು ಚೆನ್ನಾಗಿತ್ತು ಅಯ್ಯಾಚಾರ ಕೊಟ್ಟು ಗುರುಗಳು ಇರ್ತಾರೆ ಕೊಟ್ಟಾಗಿ ಏನು ಹೇಳ್ತಾರ ಅಂತಂದ್ರೆ ಜೋಳಿಗೆ ಕೊಟ್ಟಿರ್ತಾರ ಈ ಜೋಳಿಗೆ ಸಮಾಜಕ್ಕೆ ಉಪಯೋಗ ಆಗಲಿ ಅಂತಕಂತ ಇದಕ್ಕೆ ನಾವು ಜೋಳಿಗೆ ಹಾಕಿಲ್ಲ ಆದರೆ ಅವರ ಅಂತರಂಗದಲ್ಲಿ ಇರತಕ್ಕಂತ ಕೊಟ್ಟಿರತಕ್ಕಂತ ಜೋಳಿಗೆಯ ತತ್ವ ಮಾತ್ರ ಈ ಮಹಾಲಕ್ಷ್ಮಿ ಯಾತ ನೀರಾವರಿ ಯೋಜನೆಯಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದೆ ಅಂತಕಂತ ಅದನ್ನ ನಾನು ಬಹಳಷ್ಟು ಹೆಮ್ಮೆ ಪಡ್ತೇನೆ ಬಹಳ ದೊಡ್ಡ ಯೋಜನೆ ಅದು 350 ಕೋಟಿಗಿಂತಲೂ ಮೇಲೆ ಇರತಕ್ಕಂತ ದೊಡ್ಡ ಯೋಜನೆ ಪುಷ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ನದಿಗಳು ಹರಿದಿದ್ದಾವೆ ಕೃಷ್ಣ ಇದೆ ದೂಧಗಂಗಾ ಇದೆ ಆನಂತರ ಈ ಕಡೆ ಘಟಪ್ರಭಾ ಈ ಎಲ್ಲ ನದಿಗಳನ್ನ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಅಂತಂದ್ರೆ ವಿಶ್ವೇಶ್ವರಯ್ಯನವರು ಜೋಗದ ಜಲಪಾತ ನೋಡಕ್ ಹೋಗಿದ್ರ ಕೌಟಿಗೆ ಮಠರು ಅಂತಕ್ಕಂಥದ್ದನ್ನು ನಾನು ಬಹಳಷ್ಟು ಅಭಿಮಾನ ಪಡ್ತೇನೆ ಯಾಕೆ ಅಂತಂದ್ರೆ ಕೃಷ್ಣಾ ನದಿ ಇಲ್ಲೇ ಇರ್ತಿದೆ ಎಷ್ಟು ಚಂದ ಹೇಳಿದ್ರು ಅವರು ಈ ಬೇರೆ ಉಪನದಿಗಳಿಗಾದ್ರೆ ನೀರು ಕಡಿಮೆ ಇರ್ತದ ಬಹುಶಃ ಟಿ ಎಂ ಸಿ ಅಂದ್ರೇನು ಆನಂತರ ಅಂತ ಒಂದು ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಅಭಿಮಾನ ಪಡ್ತಕ್ಕಂಥ ಸಂಗತಿ ಇದಕ್ಕೆ ಏನಂತಾರ ಅಂತಂದ್ರೆ ಇಂಥ ಕೆಲಸ ಮಾಡೋದಕ್ಕೆ ಜನನಾಯಕ ಈ ಶಬ್ದ ಪ್ರಯೋಗ ಬಹಳ ಕಡೆ ಆಗ್ತಾ ಇದೆ ಆದರೆ ಕರೆ ಕರೆ ಜನನಾಯಕರಾಗಬೇಕಲ್ಲ ಬಹುಶಃ ಈ ನಾಡಿನಲ್ಲಿ ಒಂದು ದೊಡ್ಡ ಹೆಸರನ್ನಿಟ್ಟು ಇದು ವಿಶಾಲವಾಗಿ ಅನೇಕ ರೈತರಿಗೆ ಉಪಯೋಗ ಆಗಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕಿರ್ತಕ್ಕಂಥವ್ರು ಮಹಂತೇಶ್ ಕೋಟಿಗೆ ಮಠರು ಅಂತಕ್ಕಂಥದ್ದು ಬಹಳಷ್ಟು ಅಭಿಮಾನ ಪಡುವಂತಹ ಸಂಗತಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗಿರಗಾಮದ ನರಸಿಂಗೇಶ್ವರ ಮಹಾರಾಜರು ರೈತ ಮುಖಂಡರಾದ ಲಕ್ಷ್ಮಣ್ ಡಂಗೇರ್ ಸುಭಾಷ್ ಚೌಗ್ಲಾ ಅಭಯ್ ಪಾಟೀಲ್ ರಾಮಗೌಡ ಪಾಟೀಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು